ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಸಾಫ್ಟಾಗಿ ಉಬ್ಬಿ ಬರುವಂತಹ ಒಂದು ರಾಗಿ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಯಾರಿಗೆ ರಾಗಿ ರೊಟ್ಟಿ ನೋಡಿ ತಿನ್ನಲಿಕ್ಕೆ ಇಷ್ಟ ಇರಲ್ಲ ರಾಗಿ ರೊಟ್ಟಿ ಮಾಡಿದ್ರೆ ಯಾರು ತಿನ್ನಲ್ಲ ಅಂತಾರೆ ನೋಡಿ ಅಂಥವರು ಸಹ ಒಂದಲ್ಲ ಎರಡಲ್ಲ ಮೂರು ರಾಗಿ ರೊಟ್ಟಿಯನ್ನು ತಿಂತಾರೆ ಈ ಥರ ಮಾಡಿಕೊಟ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಬೌಲಷ್ಟು ರೈಸ್ನ ಹಾಕೋತಾ ಇದ್ದೀನಿ ಅಂದರೆ ರೈಸ್ ಮಾಡ್ಕೊಂಡಿರ್ತೀವಿ ನೋಡಿ ಫ್ರೆಶ್ ರೈಸ್ ಆದರೂ ತೊಗೊಳ್ಬೋದು ಇಲ್ಲಾಂದರೆ ಮಧ್ಯಾಹ್ನ ಇಲ್ಲಾಂದರೆ ಮಾರ್ನಿಂಗಲ್ಲಿ ಮಾಡಿರ್ತೀವಲ್ಲ ಆ ರೈಸ್ ಆದರೂ ತೊಗೊಳ್ಬೋದು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಮೀಡಿಯಮ್ ಆಗಿ ಅದನ್ನು ತರ್ತರಿಯಾಗಿ ರುಬ್ಕೊಳ್ಬೇಕು ತುಂಬ ಏನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ದಪ್ಪ ದಪ್ಪದಾಗಿ ಅದನ್ನು ಮಿಕ್ಸರ್ ಗ್ರೈಂಡರಲ್ಲಿ ಒಂದು ಸರಿ ರುಬ್ಕೊಂಡ್ರೆ ಸಾಕು ಅದನ್ನು ಈಗ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು ಅಂದರೆ ಯಾವ ಪಾತ್ರೆಯಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಳ್ತೀವಿ ನೋಡಿ ರೊಟ್ಟಿ ಹಾಕಲಿಕ್ಕೆ ಆ ಪಾತ್ರೆಗೆ ತೆಕ್ಕೊಂಡು ಅದಕ್ಕೆ ನಾನೀಗ ಒಂದು ಬೌಲಷ್ಟು ಈಗ ಅದೇನು ಒಂದು ಬೌಲಷ್ಟು ಅನ್ನವನ್ನು ತೊಗೊಂಡಿದ್ದೆ ನೋಡಿ ಅದೇ ಇದರಲ್ಲಿ ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ತಗೋ ಸಹ ತೊಗೊಂಡಿದ್ದೀನಿ ಈಗ ರಾಗಿ ಹಿಟ್ಟನ್ನು ಒಂದು ಮುಕ್ಕಾಲಷ್ಟು ಹಾಕ್ಕೊಂಡು ಅದಕ್ಕೆ ಅದೇನು ರೈಸ್ನ ನಾವು ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವು ನೋಡಿ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಹೋಗಬೇಕು ಸ್ವಲ್ಪ ನೀರು ಕಡಿಮೆ ಅನಿಸಿದ್ರೆ ನೀರನ್ನು ಸಹ ಸೇರಿಸ್ಕೊತ ಅದನ್ನು ಗಟ್ಟಿಯಾಗಿ ಕಲಿಸ್ಕೊಬೇಕು ಅಂದರೆ ತುಂಬ ತಿಳುವಾಗೂ ಸಹ ಕಲಿಸ್ಕೊಬಾರ್ದು ನೋಡಿ ಈ ಹದದಲ್ಲಿ ಅದನ್ನು ಕಲಿಸ್ಕೊಂಡ್ರೆ ಸಾಕು ಮತ್ತು ಇದಕ್ಕೆ ಸ್ವಲ್ಪ ಡ್ರೈ ಹಿಟ್ಟನ್ನು ಸಹ ಹಾಕ್ಕೊಳ್ತಾ ಸೆಟ್ ಮಾಡ್ಕೊತಾ ಬರಬೇಕು ಇದನ್ನು ಈಗ ನಾನು ಒಂದು ಬೌಲಷ್ಟು ಅನ್ನಕ್ಕೆ ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡಿದ್ದೀನಿ ಈಗ ಇದನ್ನೇನು ರೆಸ್ಟ್ ಮಾಡಲಿಕ್ಕೆ ಬಿಡೋದು ಏನು ಬೇಡ ಇಮ್ಮಿಡಿಯೇಟಾಗಿ ನಾವು ರೊಟ್ಟಿಯನ್ನು ಮಾಡ್ಕೊಂಡ್ಬಿಡ್ಬೋದು ನೋಡಿ ಈಗ ನಾವು ಏನು ಹಿಟ್ಟನ್ನು ಕಲಿಸ್ಕೊಂಡಿದ್ವೋ ಅಲ್ವಾ ಈಗ ರೊಟ್ಟಿ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಪ್ರೆಸರ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಪ್ರೆಸರ್ನ ಯೂಸ್ ಮಾಡಿಕೊಂಡಾಗ ತುಂಬ ತೆಳುವಾಗಿ ಸಾಫ್ಟಾಗಿ ರೊಟ್ಟಿ ಬರುತ್ತೆ ಈಗ ಏನು ಕೈನಲ್ಲಿ ತಟ್ತೀವಿ ನೋಡಿ ಅದ್ರಾಗ ಇನ್ನೂ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಕೈನಲ್ಲಿ ತಟ್ಟವಾಗಿ ಏನೊಂದು ಸ್ವಲ್ಪ ದೊಡ್ಡದಾಗಿ ತೊಗೋತೀವಿ ನೋಡಿ ಅದ್ರಗಿನ್ನ ಒಂದು ಸ್ವಲ್ಪ ಚಿಕ್ಕ ಉಂಡೆಗಳನ್ನ ತಗೋಬೇಕಾಗುತ್ತೆ ನನಗೇನು ಒಂದು ಬೌಲಷ್ಟು ಅನ್ನ ಮತ್ತು ಅಕ್ಕಿ ರಾಗಿ ಹಿಟ್ಟನ್ನು ತೊಗೊಂಡಿದ್ದೆ ನೋಡಿ ಅದರಲ್ಲಿ ಒಂದು ಏಳು ರಾ ರೊಟ್ಟಿಯನ್ನು ಮಾಡ್ಕೊಳ್ಬೋದು ಆರರಿಂದ ಏಳು ರೊಟ್ಟಿಯನ್ನು ಮಾಡ್ಕೊಳ್ಬೋದು ನಿಮಗೆ ಜಾಸ್ತಿ ರೊಟ್ಟಿಗಳು ಬೇಕು ಅಂದರೆ ಒಂದು ಎರಡೆರಡು ಬೌಲಷ್ಟು ಹಾಕೊಬೇಕು ಅಂದರೆ ಒಂದೂವರೆ ಬೌಲಷ್ಟು ಅನ್ನವನ್ನು ಹಾಕ್ಕೊಂಡು ಅದಕ್ಕೆ ಒಂದೂವರೆ ಬೌಲಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಬೇಕಾಗುತ್ತೆ ಈಗ ನೋಡಿ ನಾನು ಎಲ್ಲವನ್ನು ಅದೇ ರೀತಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡೆ ಈಗ ಅದನ್ನು ಒಂದು ಕವರ್ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಬ್ಬಟ್ಟಿಂದು ಶೀಟ್ ಬರುತ್ತೆ ನೋಡಿ ಅದರಲ್ಲಿ ಸಹ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ನಾನು ಒಂದು ಕವರ್ನ ಅದೇನು ರೊಟ್ಟಿ ಮಣೆ ಇತ್ತು ನೋಡಿ ರೊಟ್ಟಿ ಪ್ರೆಸ್ ಮಾಡೋದು ಅದ್ರ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸರುಬಿಟ್ಟು ಹೋಗ್ಬಿಟ್ಟು ಈ ಥರ ಅದನ್ನು ಪ್ರೆಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ಮೇಲೆ ಅದನ್ನು ಕೈನಿಂದ ತೆಳುವಾಗಿ ನಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ರೊಟ್ಟಿಯನ್ನು ಮಾಡ್ಕೊಬೋದು ಈಗ ಸ್ಟವ್ ಮೇಲೆ ಒಂದು ಅಂಚಿನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ನಾನು ರೊಟ್ಟಿಯನ್ನು ಪ್ರೆಸ್ ಮಾಡಬೇಕಾದ್ರೇ ಈಗ ರೊಟ್ಟಿ ಏನು ಪ್ರೆಸ್ ಮಾಡಿದ್ವು ನೋಡಿ ಅದನ್ನು ಹಾಕ್ಬಿಟ್ಟು ಒಂದು ಸೈಡಲ್ಲಿ ಸ್ವಲ್ಪ ಬೆಂದಮೇಲೆ ಅದನ್ನು ಒಂದು ಇನ್ನೊಂದು ಕಡೆಗೆ ಟರ್ನ್ ಮಾಡ್ಕೊಳ್ಬೇಕು ಇದಕ್ಕೆ ಯಾವುದೇ ನೀರೇನೂ ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಯಾವುದೇ ಡ್ರೈ ಹೀಟ್ನ ಬಳಸಿಲ್ಲ ನೋಡಿ ನಾವು ಡೈರೆಕ್ಟಾಗಿ ರೊಟ್ಟಿಯನ್ನು ಹಾಕ್ಬಿಟ್ಟು ಒಂದು ಸೈಡ್ ಸ್ವಲ್ಪ ಬೇಯಿಸ್ಬಿಟ್ಟು ಇನ್ನೊಂದು ಸೈಡಿಗೆ ಟರ್ನ್ ಮಾಡಿಕೊಂಡ್ರೆ ಆಯಿತು ಈಗ ಮತ್ತೆ ಈಗ ಇನ್ನೊಂದು ಸೈಡು ಬೆಂದಮೇಲೂ ಅಷ್ಟೇ ನೋಡಿ ಮತ್ತೆ ಟರ್ನ್ ಮಾಡ್ಕೊಳ್ಬೇಕು ಈ ರೀತಿ ಒಂದು ಎರಡು ಸರಿ ಟರ್ನ್ ಮಾಡಿಕೊಂಡ್ಮೇಲೆ ಮಧ್ಯದಲ್ಲಿ ರೊಟ್ಟಿಯನ್ನು ಪ್ರೆಸ್ ಮಾಡಿದಾಗ ಅದು ಪೂರಿ ಥರ ಉಬ್ಬು ಬಿಟ್ಟು ಬರುತ್ತೆ ತುಂಬ ಚೆನ್ನಾಗಿ ಉಬ್ಬು ಬಿಟ್ಟು ಬರುತ್ತೆ ಮತ್ತೆ ಫ್ಲೇಮ್ ಜೋರೂರಿನಲ್ಲೇ ಇರಬೇಕು ಸ್ವಲ್ಪ ಕಡಿಮೆ ಉರಿ ಮಾಡ್ಕೊಂಡ್ರೆ ಅದು ಉಬ್ಬಲ್ಲ ನೋಡಿ ಈಗ ನಾನು ಜೋರೂರಿನಲ್ಲೇ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಪ್ರೆಸ್ ಮಾಡಿಬಿಟ್ರೆ ನೋಡಿ ಅದು ಪೂರಿ ಥರ ಅದು ಉಬ್ಬಿ ಬರುತ್ತೆ ಮೇಲಕ್ಕೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಮತ್ತು ಎರಡು ಪದರದ ಒಂದು ರೊಟ್ಟಿಯನ್ನು ಮಾಡ್ಕೊಳ್ಬೋದು ಈ ರೀತಿ ಮಾಡ್ಕೊಂಡಾಗ ಮತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತೆ ತುಂಬ ತೆಳುವಾಗಿ ಬರುತ್ತೆ ಮತ್ತೆ ಯಾರು ರಾಗಿ ರೊಟ್ಟಿನ ಇಷ್ಟಪಡೋಲ್ಲ ನೋಡಿ ಅಂಥವರು ಸಹ ಇಷ್ಟಪಟ್ಬಿಟ್ಟು ತಿಂತಾರೆ ಈ ಥರ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ರೊಟ್ಟಿ ಮತ್ತೆ ನಾವು ಕೈಯಲ್ಲಿ ಹಾಕೊಂಡಾಗ ಈ ಥರ ಒಂದು ಸ್ವಲ್ಪ ಉಬ್ಬಿ ಬರಲ್ಲ ಅದು ಒಂದು ಸ್ವಲ್ಪ ದಪ್ಪ ಮಾಡ್ಕೊಂಡಿರ್ತೀವಿ ಅಲ್ವಾ ಮತ್ತೆ ನಾವು ಚಪಾತಿ ರೀತಿ ಅರ್ಧಾಗ್ಲೂ ಅಷ್ಟೇ ಅದು ಸಹ ಉಬ್ಬಿ ತುಂಬ ಚೆನ್ನಾಗಿ ಬರುತ್ತೆ ಯಾರಿಗೆ ರೊಟ್ಟಿ ಮಾಡಲಿಕ್ಕೆ ಕೈನಲ್ಲಿ ಕಷ್ಟ ಆಗುತ್ತೆ ನೋಡಿ ಅಂಥವ್ರು ಈ ರೀತಿಯಾಗಿ ಮಾಡ್ಕೊಂಡಾಗ ಈಸಿಯಾಗಿ ರೊಟ್ಟಿಯನ್ನು ಮಾಡ್ಕೊಳ್ಬೋದು ಮತ್ತೆ ತೆಳುವಾಗಿ ಪೂರಿ ಥರ ಉಬ್ಬಿ ಬರುವಂತಹ ರೊಟ್ಟಿಯನ್ನು ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಖಂಡಿತ ಒಬ್ಬರೇ ಅಂತೂ ಇದನ್ನೇ ಎರಡು ಮೂರರಿಂದ ನಾಲ್ಕು ರೊಟ್ಟಿಯನ್ನಿಂತು ತಿಂದೇ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸಾಫ್ಟಾಗಿ ಮಾಡ್ಕೊಳ್ಬೋದು ಮತ್ತು ನೀವು ಸಾಫ್ಟಾಗಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ನಮಗೆ ರೋಸ್ಟ್ ಥರ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಆ ಥರನೂ ಸಹ ಬೇಯಿಸ್ಕೊಳ್ಬೋದು ನಾವು ಅಂಚಲ್ಲಿ ಮತ್ತು ನೋಡಿ ನಾವಿಲ್ಲಿ ಏನು ಪ್ರೆಸ್ ಮಾಡ್ಕೊಳ್ತೀವಿ ನೋಡಿ ನಾವು ಕೈಯಿಂದ ಅದನ್ನು ಎಷ್ಟು ತೆಳುವಾಗಿ ಮಾತ್ರ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ದಪ್ಪಗೆ ಇಷ್ಟ ಇದ್ದರೆ ಅಂದರೆ ಪ್ರೆಸ್ ಮಾಡಿಬಿಟ್ಟು ಹಾಗೆ ಅಂಚಿನ ಮೇಲೆ ಹಾಕೊಂಡ್ರೆ ಆಯಿತು ಮತ್ತು ಇದು ಎಷ್ಟು ಈಸಿ ಆಗುತ್ತೆ ಅಂದರೆ ನಾವು ಕೈನಲ್ಲಿ ತಟ್ಟಬೇಕಾದ್ರೆ ಇಲ್ಲ ಡ್ರೈ ಪೌಡರೆಲ್ಲ ಹಾಕೊಳ್ತೀವಿ ಅಲ್ವಾ ಅದು ಸ್ಲ್ಯಾಬ್ ಎಲ್ಲ ಕಿಚನ್ ಸ್ಲ್ಯಾಬ್ ಎಲ್ಲ ಒಂದು ಸ್ವಲ್ಪ ಗಲೀಜಾಗುತ್ತೆ ಈ ಥರ ಮಾಡ್ಕೊಂಡಾಗ ಕಿಚನ್ ಸ್ಲ್ಯಾಬ್ ಸಹ ಕ್ಲೀನಾಗಿರುತ್ತೆ ಮತ್ತು ರೊಟ್ಟಿಗಳು ಸಹ ತುಂಬ ಸಾಫ್ಟಾಗಿ ತೆಳುವಾಗಿ ಬರುತ್ತೆ ಮತ್ತು ನೋಡಿ ನಾನು ಒಂದು ರೊಟ್ಟಿಯನ್ನು ಫುಲ್ ಅಂಚಿನ ಮೇಲೆ ಬೇಯಿಸ್ಬಿಟ್ಟು ತೋರಿಸ್ತೆ ಇನ್ನೊಂದು ರೊಟ್ಟಿಯನ್ನು ಈಗ ನಾವು ಈ ರೀತಿ ಮುಕ್ಕಾಲು ಭಾಗವಾಗಿ ಅಂಚಿನ ಮೇಲೆ ಬೇಯಿಸ್ಕೊಂಡು ನೋಡಿ ಇದನ್ನು ನಾನೀಗ ಪೂರ್ತಿಯಾಗಿ ಅಂಚಿನ ಮೇಲೆ ಬೇಯಿಸ್ಕೊತಾ ಇಲ್ಲ ಅಂದರೆ ಇದು ಬೇಗ ಒಂದು ನಮಗೆ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಅಂತ ಅಷ್ಟೇ ಈ ರೀತಿ ಒಂದು ಸ್ವಲ್ಪ ಮುಕ್ಕಾಲು ಭಾಗವಾಗಿ ಅಂಚಿನ ಮೇಲೆ ಬೇಯಿಸ್ಕೊಂಡು ಮತ್ತೆ ಇದನ್ನು ತೆಗೆದುಬಿಟ್ಟು ಇನ್ನೊಂದು ಸೈಡಲ್ಲಿ ನಾವು ಸ್ಟವ್ ಮೇಲೆ ನೀಟಾಗಿ ಬೇಯಿಸ್ಕೊಂಬಿಡ್ಬೋದು ನೋಡಿ ಇಲ್ಲಿ ಈ ಥರ ನಾನು ರೊಟ್ಟಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ತೋರಿಸ್ತೀನಿ ನಾನು ಒಂದು ಸೈಡು ಅದೇನು ಅಂಚು ಮೇಲೆ ಬೇಯಿಸ್ಕೊಳ್ತೀವಿ ನೋಡಿ ಪೂರ್ತಿಯಾಗಿ ಅಂಚು ಮೇಲೆ ಬೇಯಿಸ್ಕೊಳ್ಳಿಲ್ಲ ಅಂದರೆ ನೋಡಿ ಇದನ್ನು ನಾನು ಸ್ಟವ್ ಮೇಲೆ ಫಸ್ಟ್ ಬೇಯಿಸ್ಕೊಂಡಿದ್ದೀನಿ ಮತ್ತು ಅದನ್ನು ಬೇಯಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಮುಕ್ಕಾಲು ಭಾಗ ಅಂಚಲ್ಲಿ ಬೇಯಿಸ್ಕೊಂಡು ಮತ್ತೆ ಸ್ಟವಲ್ಲಿ ಈ ರೀತಿ ಅದನ್ನು ಬೇಯಿಸ್ಕೊಂಡ್ರೆ ಬೇಗ ಕ್ವಿಕ್ಕಾಗಿ ನಾವು ರೊಟ್ಟಿಗಳನ್ನ ಬೇಯಿಸ್ಕೊಂಡ್ಬಿಡ್ಬೋದು ನೋಡಿ ಇಲ್ಲೇನು ಬೇಯ್ತಾ ಇದೆ ನೋಡಿ ಅದನ್ನು ಸ್ಟವ್ ಮೇಲೆ ಬೇಯಿಸ್ಕೊಳ್ಳೋದು ಮತ್ತು ನೋಡಿ ಈಗ ಮುರಿದ್ಬಿಟ್ಟು ಸಹ ತೋರಿಸ್ತೀನಿ ಎರಡು ಪದ್ರದಲ್ಲಿ ತುಂಬ ಚೆನ್ನಾಗಿ ತೆಳುವಾಗಿ ಇದೆ ಇನ್ನು ರೊಟ್ಟಿ ಅದು ತಣ್ಣಗಾದಾಗ ಅಂದರೆ ಅದು ಸಾ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ ನೋಡಿ ಎರಡು ಪದ್ರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ತುಂಬ ಸಾಫ್ಟಾಗಿ ಸಹ ಬರುತ್ತೆ ರೊಟ್ಟಿ ನಾವು ಗರ್ಗರಿಯಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮತ್ತೆ ಬೇಯಿಸ್ಕೊಂಡ್ರೆ ಆಯಿತು ತುಂಬ ಗರ್ಗರಿಯಾಗೂ ಸಹ ಬರುತ್ತೆ ಎಷ್ಟೊತ್ತಿಟ್ಟರೂ ಸಹ ಇದೇ ರೀತಿ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದು ತುಂಬ ಈಸಿ ಮೆಥಡು ಪ್ರೆಸರನ್ನು ತೊಗೊಂಡ್ರೆ ಈಸಿಯಾಗಿ ರೊಟ್ಟಿಗಳನ್ನ ಮಾಡ್ಕೊಳ್ಬೋದು ಒಬ್ಬೋ ರೀತಿ ರೊಟ್ಟಿಗಳನ್ನ ಮಾಡ್ಕೊಳ್ಬೋದು ಬಾಯ್ ಬಾಯ್